ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ತುಂಬ ಇಂಪಾರ್ಟೆಂಟ್ ದಿವಸ ವೀಕ್ಷಕರೇ. ಇವತ್ತು ಮದರ್ಸ್ ಡೇ. ಎಲ್ಲ ನಮ್ಮ ಪ್ರೀತಿಯ ತಾಯಂದಿರಿಗೆ, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳ ತಾಯಂದಿರಿಗೆ ಹ್ಯಾಪಿ ಮದರ್ಸ್ ಡೇ. ನಮ್ಮ ಅಮ್ಮನೂ ಕೂಡ ಸ್ಪೆಷಲು, ನಿಮ್ಮಮ್ಮ ಕೂಡ ಸ್ಪೆಷಲು. ಹ್ಯಾಪಿ ಮದರ್ಸ್ ಡೇ ಫಾರ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಸಿಸ್ಟರ್ಸ್ ಆ್ಯಂಡ್ ಮೈ ಬ್ರದರ್ಸ್ ಅಂತ ಹೇಳ್ಬೋದು ವೀಕ್ಷಕರೇ. ಇವತ್ತು ತುಂಬ ಇಂಪಾರ್ಟೆಂಟ್ ದಿವಸ ನಮ್ಮ RCB ತಂಡಕ್ಕೂ ಕೂಡ, ನಮಗೂ ಕೂಡ ಇವತ್ತು ಇಂಪಾರ್ಟೆಂಟ್ ದಿವಸ ಅಂತ ಅನ್ಬೋದು ವೀಕ್ಷಕರೇ. ಇವತ್ತಿನ ಫೈನಲ್ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಗಾಯ್ಸ್, ಇವತ್ತು ತುಂಬ ಇಂಪಾರ್ಟೆಂಟ್ ಪ್ಲೇಯಿಂಗ್ ಲೆವೆನ್. ಯಾಕಪ್ಪ ಅಂದರೆ, ಗೋ ಗ್ರೀನ್ ಜರ್ಸಿ ಹಾಕೊಬೇಕಂದ್ರೆ ಪುಣ್ಯ ಮಾಡಿರಬೇಕು ಗುರು. ಇದು ತುಂಬ ಇಂಪಾರ್ಟೆಂಟು, ಪ್ಲಸ್ ಹಿಸ್ಟ್ರಿ ಬರೆಯೋ ದಿವಸ. ಈ ಒಂದು ಜರ್ಸಿ ಹಾಕೊಂಡ್ರೆ ಹಿಸ್ಟ್ರಿ ಬರೀತಾರೆ, ಪ್ಲಸ್ ರೆಕಾರ್ಡ್ಗಳು ಕೂಡ ಬರೀತಾರೆ. ಇವತ್ತು ಬೇಜಾನ್ ರೆಕಾರ್ಡ್ ಬರೀತಾರೆ ಅಂತ ಹೇಳ್ಬೋದು. ಆದರೆ ಫೈನಲ್ ಪ್ಲೇಯಿಂಗ್ ಲೆವೆನು, ಕನ್ಫರ್ಮ್ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ವೀಕ್ಷಕರೇ? ಇವಾಗ ಬಂದಿರೋ ಅಪ್ಡೇಟ್ಸು, ರಿಪೋರ್ಟ್ಸು, ನ್ಯೂಸ್ಗಳು ಪ್ರಕಾರ ಎಲ್ಲ ಒಂದು ನ್ಯೂಸ್ಗಳನ್ನು ಕಲೆಕ್ಟ್ ಮಾಡಿದಾಗ ನಮಗೆ ಗೊತ್ತಾಯಿತು, ಇವತ್ತು ಪಕ್ಕ ಸೇಮ್ ಪ್ಲೇಯಿಂಗ್ ಲೆವೆನ್ ಆಡಿಸ್ತಾರೆ. ಆದರೆ ಬ್ಯಾಟಿಂಗ್ ಆರ್ಡರಲ್ಲಿ ಸ್ವಲ್ಪ ರೀತಿಯ ಬದಲಾವಣೆ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಏನಪ್ಪ ಬದಲಾವಣೆ ಇರುತ್ತೆ ಬ್ಯಾಟಿಂಗ್ ಆರ್ಡರಲ್ಲಿ ಅಂದರೆ, ಇವತ್ತು ಹಸರಂಗನ ಪ್ರಮೋಟ್ ಮಾಡ್ಬೋದು ಆ್ಯಸ್ ಎ ಒನ್ ಡೌನ್ ಪ್ಲೇಯರ್ ಆಗಿ. ಹಸರಂಗನ ಮೇಲೆ ಕಳಿಸಿ ಸ್ವಲ್ಪ ಗುಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನಮ್ಮ ಶ್ರೇಯಸ್ ಗೋಪಾಲ್ ಅವ್ರಿಗೆ ಅಥವಾ ವಾಷಿಂಗ್ಟನ್ ಸುಂದರ್ ಆದರೆ ಅವ್ರಿಗೆ ಚೆನ್ನಾಗಿ ಗುಚ್ಚಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ನನ್ನ ಪ್ರಕಾರ ಇವತ್ತು ಸೇಮ್ ಪ್ಲೇಯಿಂಗ್ ಲೆವೆನು, ಬ್ಯಾಟಿಂಗ್ ಆರ್ಡರ್ಲಿ ಪ್ಲಸ್ ಬೌಲಿಂಗ್ ಮಾಡೋ ಒಂದು ಪೇಸಲ್ಲಿ ಸ್ವಲ್ಪ ರೀತಿಯ ಒಂದು ಬದಲಾವಣೆ ಇರುತ್ತೆ. ಈ ಸಲ ಒಂದು ಗೇಮ್ ಪ್ಲಾನ್ ಇಟ್ಕೊಂಡೇ ಬರ್ತಾ ಇದ್ದಾರೆ. RCB ತಂಡ ಬಲಿಷ್ಠ ತಂಡವಾಗಿ ಕಾಣಿಸಲಿದೆ ಇವತ್ತು. ಜೈ RCB, ಈ ಸಲ ಕಪ್ ನಮ್ಮದೇ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.